ಶ್ರೀ ಗುರು ಬಸವಲಿಂಗಾಯ ನಮಃ. ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಪ್ರಶಸ್ತಿ ಪುರಸ್ಕೃತದ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಘನ ಉಪಸ್ಥಿತರಿರುವಂಥ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಲ್ಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ತಂಗಡಿಗೆಯವರಲ್ಲಿ, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರಲ್ಲಿ, ಬೈರತಿ ಸುರೇಶ್ ಅವರಲ್ಲಿ, ಸುಧಾಕರ್ ಅವರಲ್ಲಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಪುರಸ್ಕೃತರಲ್ಲಿ, ತಮ್ಮೆಲ್ಲರಲ್ಲಿ, ಮಾಧ್ಯಮದವರಲ್ಲಿ, ಬಾಲ್ಕಿಯ ಪರಮ ಪೂಜ್ಯ ಪಟ್ಟದ್ದೇವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಇದು ಮಾತನಾಡುವ ವೇದಿಕೆ ಅಲ್ಲ, ಸಮಯವೂ ಅಲ್ಲ. ಒಂದು ಬಹಳ ಸಂತೋಷ ಏನು ಅಂತಂದರೆ, ಈ ವರ್ಷದ ಪ್ರಶಸ್ತಿ ಪಾರದರ್ಶಕತೆಯಿಂದ ಕೂಡಿರ್ತಕ್ಕಂತಹ ಯಾಕೆಂತ ಹೇಳಿದ್ರೆ, ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿಯನ್ನು ಪಡಿಬೇಕು, ಅದು ಒಂದು ಕಡೆ ಇದ್ರೂ ತೊಂದರೆ ಇಲ್ಲ. ಆದರೆ ಹಾಕಲಾರದೆ ನಮ್ಮಂಥವರನ್ನ, ಯಾಕಂದ್ರೆ ನಮಗೆ ಜಾತಿಯ ಬಲವೂ ಇಲ್ಲ, ಯಾವ ಬಲವೂ ಇಲ್ಲದಿರುವಂತಹ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂತಹ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಬಲಕ್ಕೆ ಸಿಕ್ಕಿರ್ತಕ್ಕಂತಹ ಪ್ರಶಸ್ತಿ ಅನ್ನತಕ್ಕಂತ ಮಾತನ್ನು. ಈ ಕರ್ನಾಟಕ ಬಹು ಸಂಸ್ಕೃತಿಯ ಕರ್ನಾಟಕ, ಬಹುತ್ವದ ಭಾರತ, ಬಹುತ್ವದ ಭಾರತ ಕರ್ನಾಟಕದ ಬಹುತ್ವದ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ಕರ್ನಾಟಕದಲ್ಲಿ ಇಂತಹ ಎಲ್ಲ ಕಲಾವಿದರ ಮಧ್ಯದಲ್ಲಿ ನಾನು ಸ್ವಾಮೀಜಿಯಾಗಿ ಪ್ರಶಸ್ತಿ ಸ್ವೀಕರಿಸಿಲ್ಲ, ಒಬ್ಬ ಸಮಾಜ ಸೇವಕನಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ ಎನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಹೆಚ್ಚು ಮಾತನಾಡುವ ಸಮಯ ಅಲ್ಲ. ಮುಖ್ಯಮಂತ್ರಿಯವರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, 50ನೇ ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ತಂಗಡಿಗೆಯವರಲ್ಲಿ, ನಮ್ಮ ಗೃಹ ಸಚಿವರಲ್ಲಿ, ಎಲ್ಲರಲ್ಲಿ ಒಂದು ವಿನಂತಿ ಏನಂತಂದ್ರೆ, ಒಂದು ವರ್ಷ ನಮ್ಮ ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಚನ ಸಂಸ್ಕೃತಿಯ ಅಭಿಯಾನವನ್ನು ಮಾಡಿಸಬೇಕನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆ ವಚನ ಸಂಸ್ಕೃತಿಯ ಅಭಿಯಾನ ಆಗಬೇಕು ಅಂತ ಹೇಳಿದ್ರೆ, ಕರ್ನಾಟಕದೊಳಗಡೆ ದೀನರು, ದಲಿತರು, ಕೆಳವರ್ಗದವರು ಬರೆದಿರ್ತಕ್ಕಂಥ ವಚನಗಳನ್ನ ಆ ಸಂಸ್ಕೃತಿಯ ಅಭಿಯಾನ ಆಗುವುದರ ಮುಖಾಂತರ ಕರ್ನಾಟಕದ ಏಕೀಕರಣಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂತಾಗ್ತದೆ ಅನ್ನತಕ್ಕಂಥದನ್ನ ಮುಖ್ಯಮಂತ್ರಿಯವರು ಹಾಗೂ ಎಲ್ಲ ಸಚಿವ ಸಂಪುಟವರು ಗಮನಿಸಬೇಕನ್ನತಕ್ಕಂಥದ್ದು ಒಂದು. ಎರಡನೆಯದು, ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾಗಿ ಬಸವೇಶ್ವರನನ್ನು ಘೋಷಿಸಬೇಕನ್ನತಕ್ಕಂಥದ್ದು ಎರಡನೆಯ ಮಾತು ನನ್ನಲ್ಲಿರ್ತಕ್ಕಂಥದ್ದು. ಇವೆರಡನ್ನ ಗಮನದಲ್ಲಿ ಇಟ್ಟುಕೊಂಡು, ಯಾಕೆಂತ ಹೇಳಿದ್ರೆ ಬಸವಣ್ಣನ ವಿಚಾರಧಾರೆಯಲ್ಲಿ ಬಹುತ್ವದ ಸಾಧನೆಯನ್ನ ಸಾಧಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯನವರು. ಹಾಗಾಗಿ ಅವರು ಈ ಎರಡು ಗಮನದಲ್ಲಿ ಇಟ್ಟುಕೊಂಡು ಈ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಪುರಸ್ಕೃತರು ಒಳ್ಳೆ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವರು, ಹಿರಿಯರು, 103, 104 ವರ್ಷದ ಒಬ್ಬರು ಹಿರಿಯರಿಗೆ ಕೊಟ್ಟಿದ್ದಾರೆ, ಜೋರಾಗಿ ಚಪ್ಪಾಳೆ ತಟ್ಟಬೇಕು ನಿಜವಾಗಿಯೂ ಸಹ. ಹಾಗೆ ಜಾಗ ಕೊಟ್ಟಂತ ಶಾಲಾ ತಾಯಿಗೆ ಸಂಸ್ಕಾರ ಇದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅನೇಕ ಕಲಾವಿದರನ್ನು ಗುರುತಿಸಿದ್ದಾರೆ. ಇವತ್ತು ನಮ್ಮ ಬೈಲೂರು ಗ್ರಾಮ 2002ರಲ್ಲಿ ಮುಕ್ತವಾದಂತಹ, ಬಯಲು ಮುಕ್ತವಾದಂತಹ ಗ್ರಾಮ ಅಂತ ಹೇಳಿದ್ರೆ ಬೈಲೂರು ಗ್ರಾಮ. 2002ರಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯ ಏನಂತಂದ್ರೆ, ಸಂಪೂರ್ಣವಾಗಿ 3,000 ಶೌಚಾಲಯವನ್ನು ಕಟ್ಟುವುದರ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು. ಅದಾದ ನಂತರ ನಮ್ಮ ಬೈಲೂರು ಗ್ರಾಮ ಅಸ್ಪೃಶ್ಯತೆಯ ನಿವಾರಣೆಯ ಗ್ರಾಮ. ಎಲ್ಲೆಲ್ಲಿಯೂ ಸಹ ಇಲ್ಲಿಯವರೆಗೆ ಸಹ ಇರ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಚಾಚೂ ತಪ್ಪದೆ ಪಾಲಿಸಿರ್ತಕ್ಕಂತಹ ಬೈಲೂರು ಗ್ರಾಮ ನಮ್ಮದು. ಹಾಗಾಗಿ ಆ ಬೈಲೂರು ಗ್ರಾಮ ಹಾಗೂ ನನ್ನನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿರ್ತಕ್ಕಂಥ ಮುಂಡರಗಿಯ ಜನತೆ, ಕರ್ನಾಟಕದ ಜನತೆಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ, ಎಲ್ಲರ ಸಾಧಕರ ಪರವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ವೇದಿಕೆಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ ತಂಗಡಿಗೆಯವರು ನಿಜವಾಗಿಯೂ ಸಹ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರೊಂದು ಮಾತನ್ನು ಹೇಳಿದ್ರು, ನಾನು ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಈ ಸರ್ಕಾರವನ್ನು ಧನ್ಯವಾದವನ್ನು ಅರ್ಪಿಸ್ತೇನೆ ಅನ್ನತಕ್ಕಂಥ ಮಾತನ್ನ. ಮತ್ತೆ ನಮಗೆ ಒಂದು ದೊಡ್ಡ ಗೌರವ ಏನು ಅಂತಂದ್ರೆ, ಕೊಲೆ ಬೆದರಿಕೆಗಳ ಬಂದಂತಹ ಸಂದರ್ಭದಲ್ಲಿ ನಾವು ವೈಚಾರಿಕತೆಯನ್ನು ಮಾತನಾಡುವಂಥ ಸಂದರ್ಭದಲ್ಲಿ, ಮೂಢನಂಬಿಕೆ ವಿರೋಧದ ಬಗೆಯಲ್ಲಿ ಸಂದರ್ಭದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಪಟ್ಟಭದ್ರ ಹಿತಾಸಕ್ತಿಗಳು, ಜಾತಿವಾದಿಗಳು, ಸಂಪ್ರದಾಯವಾದಿಗಳು ಇಂಥವರ ಮೇಲೆ ಗದಪ್ರಹಾರ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು, ಸರ್ಕಾರದವರು ಸಂರಕ್ಷಣೆ ಕೊಡೋದರೊಂದಿಗೆ ಪುನಃ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥದ್ದು ಈ ವೇದಿಕೆ ಮುಖಾಂತರವನ್ನು ನಮ್ಮನ್ನೆಲ್ಲರನ್ನು ಗೌರವಿಸಿದ್ದಾರೆ. ಬಸವಾದಿ ಪ್ರಮತರ ತತ್ವ ಸಿದ್ಧಾಂತ ಮುಂದುವರಿತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ
ನಮ್ಮ ಮುಂಡರಿಗೆ ಸದ್ಭಕ್ತರಿಗೆ ಬೈಲೂರಿಗೆ ಸದ್ಭಕ್ತರಿಗೆ ಕರ್ನಾಟಕದ ಜನತೆಗೆ ಅದಕ್ಕಿಂತ ಹೆಚ್ಚಾಗಿ ಆ ಸಲಹಾ ಸಮಿತಿಯ ಎಲ್ಲ ವ್ಯವಸ್ಥಾಪಕರಿಗೆ ಪ್ರಗತಿಪರ ಚಿಂತಕರಿಗೆ ಈ ನಾಡಿನ ಪ್ರಗತಿಪರ ಚಿಂತಕರಿಗೆ ಈ ಪ್ರಶಸ್ತಿಯನ್ನು ಸಲ್ಲಿಸುತ್ತೇನೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳಿ.